ನಮ್ಮ ಕಾರು ಮತ್ತು ಬೈಕ್ ಹಾಗೂ ಇತರೆ ಯಾವುದೇ ವಾಹನಗಳನ್ನ ಹಳೆಯದಾದ ವಾಹನಗಳನ್ನ ಅಂದರೆ ಈಗ ಒಂದು ನಮ್ಮ ದೇಶದ ಒಂದು ನಿಯಮಾನುಸಾರವಾಗಿ 15 ವರ್ಷಗಳು ಯಾವ ಒಂದು ಆಯಸ್ಸನ್ನ ಮೀರಿರುವಂತಹ ವಾಹನಗಳನ್ನ ರೀ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಮರುನೋಂದಣಿ ಆಗ್ಲಿ ಅಥವಾ FC ಫಿಟ್ನೆಸ್ ಸರ್ಟಿಫಿಕೇಟ್ ಆಗ್ಲಿ ಆಗ್ತಾ ಇಲ್ಲ. ಹಾಗಾಗಿ ಅಂತಹ ವಾಹನಗಳನ್ನ ನಾವು ಇಟ್ಕೊಳ್ಳೋದು ಯಾವ ರೀತಿಯಾಗಿ ಅಪಾಯಕಾರಿ ಆಗುತ್ತೆ, ಹೇಗೆ ಅಪಾಯಕಾರಿ, ಮತ್ತು ಆ ವಾಹನಗಳನ್ನ ನಾವು ರೀಸೇಲ್ ಮಾಡುವ ಅಂದ್ರೆ ಮಾರಾಟ ಮಾಡುವಾಗ ರೀಸೇಲ್ ಮಾಡುವಾಗ ಕೆಲವು ನಿಯಮಗಳನ್ನು ಅನುಸರಿಸದೇ ಇದ್ರೆ ಯಾವ ರೀತಿ ಅಪಾಯಗಳು ಆಗುತ್ತೆ. 15 ವರ್ಷ ದಾಟಿರುವಂತಹ ಅಂತಹ ವಾಹನಗಳನ್ನ ನಾವು ಮಾರಾಟ ಮಾಡಬೇಕು ಅಂತ ಅಂದ್ರೆ ಹಾಗೂ ಮರು ನೋಂದಣಿ ರೀ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಅಂದ್ರೆ ಕೆಲವು ಬೇರೆಯದೇ ಆದಂತಹ ನಿಯಮಗಳನ್ನು ಅನುಸರಿಸಬೇಕು. ಅದು ಬಹಳ ಕಷ್ಟ ಸಾಧ್ಯವಾಗಿದೆ. ಬನ್ನಿ ಈಗ ಈ ಎಲ್ಲ ಮಾಹಿತಿಗಳನ್ನು ನಾವೀಗ ತಿಳ್ಕೊಂಡು ನಮ್ಮ ಬೈಕ್ ಆಗ್ಲಿ ಕಾರ್ ಆಗ್ಲಿ ಯಾವುದೇ ವಾಹನಗಳಾಗ್ಲಿ ಹಳೆಯ ವಾಹನಗಳನ್ನ ಸ್ಕ್ರಾಪ್ಗೆ ಅಂದ್ರೆ ಗುಜರಿಗೆ ಹಾಕಬೇಕಾದಂತಹ ಸಂದರ್ಭ ಬಂದಾಗ ಅದಕ್ಕೆ ನಮ್ಮ ದೇಶದ ಕಾನೂನಿನ ಪ್ರಕಾರ RTO ರೂಲ್ಸ್ ಗಳ ಪ್ರಕಾರ ಯಾವ ನಿಯಮಗಳನ್ನ ನಾವೀಗ ಅನುಸರಿಸಬೇಕು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ಈ ವಿಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೂ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಇರಿ. ಬನ್ನಿ ಈಗ ಮಾಹಿತಿಯನ್ನು ತಿಳಿಯೋಣ. ನಮ್ಮ ದೇಶದಲ್ಲಿ ಹಳೆಯ ವಾಹನಗಳನ್ನ ಸ್ಕ್ರಾಪ್ ಮಾಡೋದಕ್ಕೆ RTO ನಿಯಮಗಳನ್ನ ರೂಪಿಸಿದೆ. ಆ ಒಂದು ನಿಯಮಗಳ ಪ್ರಕಾರವಾಗಿ 15 ವರ್ಷಕ್ಕಿಂತ ಹಳೆಯ ಎಕ್ಸಾಂಪಲ್ ಕಾರುಗಳನ್ನೇ ತಗೊಳ್ಳೋಣ, ಅವುಗಳನ್ನ ಬಳಸಕ್ ಆಗೋದಿಲ್ಲ. ಅದನ್ನ ರೀ ರಿಜಿಸ್ಟ್ರೇಷನ್ ಗಾಗಿ ಅಂದರೆ ಮರು ನೋಂದಣಿಗಾಗಿ ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಬೇರೆ ರಾಜ್ಯಕ್ಕೆ ವರ್ಗಾಯಿಸಬಹುದಾದ್ರು ವರ್ಗಾಯಿಸಬಹುದಾಗಿದೆ, ಆ ಒಂದು ನಿಯಮ ಇದೆ. ಆದರೆ ಅದು ತುಂಬಾ ರಾದ್ದ ಅಂತ ಹಾಗೂ ತಕರಾರುಗಳಿಗೆ ಕಾರಣ ಆಗುತ್ತೆ. ಹಾಗಾದ್ರೆ ಏನ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಬದಲಾಗಿ ಯಾರಾದ್ರೂ ಒಬ್ರು ಅದನ್ನ ಸ್ಕ್ರಾಪ್ ಮಾಡಬಹುದು ಅಂದ್ರೆ ಗುಜರಿಗೆ ಹಾಕಬಹುದಾಗಿದೆ. ಇಲ್ಲಿ ಯಾರಾದ್ರೂ ಒಬ್ರು ಅಂತ ಅಂದ್ರೆ ಆ ಕಾರನ್ನ ನಿಜವಾದ ಮಾಲೀಕ ಆಗ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ಆ ಕಾರನ್ನ ಹೊರ ರಾಜ್ಯದಲ್ಲಿ ತಗೊಂಡಿರೋನಾಗ್ಲಿ ಯಾರಾದ್ರೂ ಒಬ್ರು ಈ ಕೆಲಸ ಮಾಡಬೇಕಾಗಿದೆ. ಈ ಹಿಂದೆ ದೆಹಲಿಯಲ್ಲಿ ಏನಾಗಿತ್ತು ಅಂತ ಅಂದ್ರೆ ಅಲ್ಲಿಯ ಒಂದು ಪರಿಸರದ ಬಗ್ಗೆ ಕಾಳಜಿ ವಹಿಸೋದಕ್ಕೋಸ್ಕರವಾಗಿ ನ್ಯಾಯಮಂಡಳಿ 15 ವರ್ಷಕ್ಕಿಂತ ಹಳೆಯದಾದಂತಹ ವೆಹಿಕಲ್ ಗಳನ್ನ ಬಳಕೆಯನ್ನ ನಿಷೇಧಿಸಬೇಕು ಅಂತ ಆದೇಶ ಹೊರಡಿಸಿತು. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ ಅಂದ್ರೆ ಈ RTO ಪ್ರಾದೇಶಿಕ ಸಾರಿಗೆ ಕಚೇರಿಗಳು ಈ ವಾಹನಗಳ ಮರು ನೋಂದಣಿ ಮತ್ತು ಅವುಗಳ ಫಿಟ್ನೆಸ್ ಪರಿಶೀಲನೆ ಮಾಡೋದನ್ನ ನಿಲ್ಲಿಸಬಿಟ್ಟು, ಆದ್ರೆ ನ್ಯಾಯಾಲಯದ ಇಂಥ ಒಂದು ಆದೇಶದಿಂದ ಆ ವೆಹಿಕಲ್ಸ್ ಗಳ ಮಾಲೀಕರಿಗೆ ತುಂಬಾ ನಷ್ಟ ಆಗುತ್ತೆ ನಿಜ. ಆದರೆ ನೈಸರ್ಗಿಕವಾಗಿ ಪರಿಸರದಲ್ಲಿ ಹಿತವನ್ನು ಬಯಸುವ ಒಂದು ದೃಷ್ಟಿಯಿಂದಾಗಿ ಆ ಒಂದು ನಿಯಮನ ಹಾಗಾಗಿ ಅಂತಹ ವೆಹಿಕಲ್ ಗಳನ್ನ ಕಾರನ್ನ ಭಾರತೀಯ ನಮ್ಮ ದೇಶದ ರಸ್ತೆಗಳಲ್ಲಿ ನಡೆಸೋದು ಕಾನೂನು ಬಾಹಿರವಾಗುತ್ತೆ. ಹಾಗಾದ್ರೆ ಅದನ್ನ ಏನ್ ಮಾಡಬೇಕು ಅಂತ ಪ್ರಶ್ನೆ ನಿಮ್ಗೆ ಈಗ ಕಾಡ್ತಾ ಇದೆ ಅಲ್ವಾ. ಈಗ ಕಾರು ಮಾಲೀಕರು ಕಾರಿನ ಓನರು ತಮ್ಮ ನೋಂದಣಿ ಪ್ರಮಾಣ ಪತ್ರನ ಅಂದ್ರೆ RC ಏನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ RC ಅವಧಿ ಮುಗಿಯೋದಕ್ಕಿಂತ ಮುಂಚೆ ತಮ್ಮ ವಾಹನಗಳನ್ನ ನೆರೆಯ ರಾಜ್ಯಕ್ಕೆ ಮಾರಾಟ ಮಾಡಲು ಅಥವಾ ವರ್ಗಾಯಿಸಲು ಟ್ರಾನ್ಸ್ಫರ್ ಮಾಡಲು ಆಯ್ಕೆಯನ್ನ ಹೊಂದಿರುತ್ತಾರೆ. RCಯ ಅವಧಿ ಮುಗಿಯೋದಕ್ಕೆ ಮೊದಲು ಅದನ್ನ ಮಾಡೋದು ಮುಖ್ಯ. ಏಕೆಂದ್ರೆ ಕಾರು 15 ವರ್ಷಗಳಷ್ಟು ಪೂರ್ಣಗೊಳಿಸಿದ ಅನಂತರ RTO ಅವರು RCಯನ್ನು ನವೀಕರಣ ಮಾಡೋದಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಲ್ಲ. 15 ವರ್ಷ ದಾಟದ ಮೇಲೆ ಕಾರನ್ನ ಬೇರೆ ರಾಜ್ಯಕ್ಕೆ ವರ್ಗಾಯಿಸಿದಾಗ ಅದನ್ನ ಹೊಸ RTOದಲ್ಲಿ ಮರು ನೋಂದಣಿ ಮಾಡಬೇಕಾಗುತ್ತೆ ಮತ್ತು ಹಳೆಯ RTOನ ದಾಖಲೆಗಳಲ್ಲಿ ಇರುವಂತಹ ನೋಂದಣಿಯನ್ನ ನವೀಕರಿಸಬೇಕು. ಅಂದ್ರೆ ಅಲ್ಲಿ ಹಳೆಯದನ್ನ ಒಂದು ನವೀಕರಣ ಒಂದು ಪ್ರೊಸೆಸ್ ಸಿಸ್ಟಮ್ ಅನುಸರಿಸಿ ಅದನ್ನ ಹೊಸದಾಗಿ ಅಲ್ಲಿ ಅವರ ಒಂದು ಹೆಸರಿನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಯಾರು ಖರೀದಿಸ್ತಾರೋ ಅವರ ಹೆಸರಿನಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಅಂತ ಒಂದು ವಾಹನದನ್ನ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಸುವಂತ ಅಪಾಯ ಯಾವಾಗ್ಲೂ ಇದ್ದೇ ಇರುತ್ತದೆ. ಅದರಿಂದಾಗಿ ಮೂಲ ಮಾಲೀಕರಿಗೆ ಒರಿಜಿನಲ್ ಓನರ್ಗೆ ಮುಂದೆ ಭವಿಷ್ಯದಲ್ಲಿ ತುಂಬಾ ತೊಂದರೆ ಅಂದ್ರೆ ಯಾರೋ ಮಾಡಿದಂತಹ ಕಾನೂನಿನ ಅಪರಾಧಗಳು ಮೂಲ ಮಾಲೀಕನ ವೆಹಿಕಲ್ ಮಾಲೀಕನ ಅವರಿಗೆ ಅದು ರೀಚ್ ಆಗುತ್ತೆ. ಆದ್ರೆ ಈ ತರ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ಮತ್ತೊಂದು ಆಯ್ಕೆ ಕಾರ್ನ ಓನರ್ಗೆ ಇದೆ. ಅದು ಏನು ಅಂತ ಅಂದ್ರೆ ಅವರು ತಮ್ಮ ಕಾರನ್ನ ಸ್ಕ್ರಾಪಿಂಗ್ ಮಾಡುವುದು ಅಂದ್ರೆ ಗುಜರಿಗೆ ಹಾಕುವುದು. ರೀತಿಯಾಗಿ ಗುಜರಿಗೆ ಹಾಕೋದ್ರಿಂದ ಎಷ್ಟು ಹಣ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ಈಗ ಹೇಳ್ತೀನಿ ಮುಂದೆ. ಈಗ ಬಹಳ ಮುಖ್ಯವಾಗಿ ಕಾರನ್ನ ಸ್ಕ್ರಾಪಿಂಗ್ ಮಾಡುವಂತಹ ಒಂದು ಸ್ಟೇಜ್ ಅಲ್ಲಿ ನೀವು ಏನನ್ನ ಮುಖ್ಯವಾಗಿ ತಿಳ್ಕೋಬೇಕು ಅಂತ ಅಂದ್ರೆ ಕಾರನ್ನ ಮತ್ತೊಂದು ರಾಜ್ಯಕ್ಕೆ ವರ್ಗಾಯಿಸುವ ಸಂಕೀರ್ಣತೆ ಆ ಒಂದು ಪ್ರೊಸೆಸಿಂಗ್ ಸಿಸ್ಟಮ್ ಕಷ್ಟ ಎಲ್ಲ ತಪ್ಪಿಸೋದಕ್ಕೋಸ್ಕರ ಇನ್ನೊಂದು ಆಯ್ಕೆ ಏನಂದ್ರೆ ಕಾರ್ ಮಾಲೀಕರು ವಾಹನವನ್ನು ಸ್ಕ್ರಾಪ್ ಮಾಡಬಹುದು ಅಂದ್ರೆ ಗುಜರಿಗೆ ಹಾಕ್ತಾರೆ. ಹಳೆಯ ವಾಹನವನ್ನ ಸ್ಕ್ರಾಪ್ ಮಾಡುವುದು ಲಭ್ಯವಿರುವಂತಹ ಸುರಕ್ಷಿತ ಆಯ್ಕೆಗಳಲ್ಲಿ ಅದು ಒಂದಾಗಿದೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾರ್ಗಳನ್ನ ತುಂಡು ತುಂಡಾಗಿ ಕತ್ತರಿಸ್ತಾರೆ. ಅಲ್ಲಿ ಇರುವಂತಹ ಉತ್ತಮವಾದಂತಹ ಕೆಲವು ಉಪಕರಣಗಳಿದ್ರೆ ಒಳ್ಳೆ ಟೂಲ್ಸ್ ಮೆಷಿನ್ಸ್ ಏನಾದ್ರು ಇದ್ರೆ ಅದು ಮರುಬಳಕೆ ಆಗಬಹುದಂತ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೇನು ಅಂತ ಅಂದ್ರೆ ಆ ರೀತಿ ವಾಹನಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಅವನ್ನ ಗುಜರಿಗೆ ಅಲ್ಲಿ ಹಾಕಿದಾಗ ಮುಂದೆ ಆ ಒಂದು ವಾಹನ ಅನಧಿಕೃತವಾದಂತಹ
ಚಟುವಟಿಕೆಗಳಿಗೆ ಬಳಕೆಯಾಗುವ ಸಾಧ್ಯತೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಈಗ ಕಾರನ್ನ ಸ್ಕ್ರಾಪ್ ಮಾಡಿದಾಗ ಸ್ಕ್ರಾಪ್ ಅನ್ನು ರೀಯೂಸ್ಗಾಗಿ ಅಂದ್ರೆ ಮರುಬಳಕೆಗಾಗಿ ಕಳಿಸುವ ಮೊದಲು ಅದರ ಚಾಸಿಸ್ ಸಂಖ್ಯೆಯನ್ನ ಚಾಸಿಸ್ ನಂಬರ್ ಅನ್ನ ಹೊರತೆಗೆಯಲಾಗುತ್ತೆ ತಗೋಬೇಕು. ಕಾರ್ ಮಾಲೀಕರು ಕಾರನ್ನ ಸ್ಕ್ರಾಪ್ ಮಾಡಲು ಅಧಿಕೃತ ಸ್ಕ್ರಾಪ್ ಡೀಲರ್ ಅನ್ನು ಸಂಪರ್ಕಿಸುವಂತ ನಿರೀಕ್ಷೆ ಇರುತ್ತೆ. ಪರಿಸರದ ಮೇಲೆ ಯಾವುದೇ ರೀತಿಯಾದಂತಹ ವ್ಯತಿರಿಕ್ತ ಪರಿಣಾಮ ಬೀರದಂತೆ ಆ ಒಂದು ವಾಹನವನ್ನ ಸುರಕ್ಷಿತ ರೀತಿಯಲ್ಲಿ ವಿಲೇವಾರಿ ಮಾಡಲಾಗಿದೆ ಎಂದು ಡೀಲರ್ ಖಚಿತಪಡಿಸಿಕೊಳ್ಳಲು ಸಾಧ್ಯ ಆಗುತ್ತೆ. ಈಗ ಕಾರ್ ನ ಓನರು ಏನ್ ಮಾಡ್ಬೇಕು ಅಂದ್ರೆ RTO ಅವರನ್ನ ಸಂಪರ್ಕಿಸಬೇಕು. ಅಂದ್ರೆ ಅವರ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಥವಾ ವಾಹನ ನೋಂದಣಿ ಎಲ್ಲಾಗಿರುತ್ತೆ ಆ ಒಂದು ಸ್ಥಳಕ್ಕೆ ಹೋಗಿ RTO ಕಚೇರಿಗೆ ಹೋಗಿ ಸಂಪರ್ಕಿಸಬೇಕಾಗುತ್ತೆ ಮತ್ತು ವಾಹನವನ್ನ ಸ್ಕ್ರಾಪ್ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳ್ಬೇಕು, ತಿಳಿಸ್ಬೇಕು. ಆಮೇಲೆ ಕಾರಿನ ನೋಂದಣಿಯನ್ನ ರದ್ದುಗೊಳಿಸುವಂತಹ ಆಯ್ಕೆ ಸಹ ಇರುತ್ತೆ. ಅಂದ್ರೆ ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಮಾಡಿಸಬೇಕು, ಆ ಒಂದು ಆಯ್ಕೆ ನಿಮಗೆ ಸಿಗುತ್ತೆ ಅವಾಗ. ಅನಂತರ ಸ್ಕ್ರಾಪ್ ವಿತರಕರು ಕಾರಿನ ಒಂದು ಫಿಸಿಕಲ್ ಟೆಸ್ಟಿಂಗ್ ಅನ್ನು ಮಾಡ್ತಾರೆ. ವಾಹನದ ತೂಕದ ಆಧಾರದ ಮೇಲೆ ಸ್ಕ್ರಾಪ್ ಮಾಡೋದಕ್ಕೆ ಬೆಲೆಯನ್ನ ಉಲ್ಲೇಖ ಮಾಡ್ತಾರೆ ಅವರು, ಅದರ ವೆಯ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ. ಆ ಒಂದು ಒಪ್ಪಂದ ಆದ ನಂತರ ಸ್ಕ್ರಾಪ್ ಡೀಲರ್ ಅವರು ಕಾರಿನ ಸ್ಪೇರ್ ಪಾರ್ಟ್ಸ್ ಇರ್ತಾಳ ಭಾಗಗಳನ್ನೆಲ್ಲ ತೆಗಿತಾರೆ, ಸ್ಪೇರ್ಸ್ ಅನ್ನ. ಅವುಗಳಲ್ಲಿ ಏನೇನು ಇರುತ್ತೆ ಅಂದ್ರೆ ರಬ್ಬರ್, ಪ್ಲಾಸ್ಟಿಕ್, ಕಬ್ಬಿಣ ಇತ್ಯಾದಿಗಳಾಗಿ ಬೇರೆ ಬೇರೆ ವಿಂಗಡಣೆ ಮಾಡ್ತಾರೆ. ಅವಾಗ ಕಾರು ಮಾಲೀಕರು ಬ್ಯಾಟರಿ, ಟೈರ್ಗಳು ಇತ್ಯಾದಿಗಳಂತಹ ವಿವಿಧ ಕಾರಿನ ಭಾಗಗಳಿಗೆ ಪಡೆಯುವ ಬೆಲೆಯ ಮೇಲೆ ಮಾತುಕತೆ ನಡೆಸಬಹುದಾಗಿದೆ. ಇದು ಹೆಚ್ಚಾಗಿ ಈ ಭಾಗಗಳಂತ ಒಂದು ಸ್ಥಿತಿಗಳನ್ನ ಆ ಒಂದು ವಸ್ತುಗಳ ಮೇಲೆ ಅವಲಂಬಿಸಿರುತ್ತೆ. ಆಮೇಲೆ ಕಾರ್ನಲ್ಲಿ CNG ಘಟಕವನ್ನು ಅಳವಡಿಸಿದ್ದರೆ ಅದನ್ನ ಪ್ರತ್ಯೇಕವಾಗಿ ವ್ಯವಹರಿಸಬಹುದಾಗಿದೆ. ಸ್ಕ್ರಾಪ್ ಡೀಲರ್ ಇಂದ ಕಾರನ್ನ ನಿಜವಾಗಿಯೂ ಸ್ಕ್ರಾಪ್ ಮಾಡಲಾಗಿದೆ ಅಂತ ಪರಿಶೀಲಿಸುವುದು ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳಲ್ಲಿ ಒಂದಾಗಿದೆ. ನೀವು ಸ್ಕ್ರಾಪ್ಗೆ ಹಾಕ್ಬಿಟ್ಟು ಹೋಗ್ಬಿಡೋದಲ್ಲ, ಅದನ್ನ ಪೀಸ್ ಪೀಸ್ ಕಟ್ ಎಲ್ಲ ಮಾಡೋವರೆಗೂ, ಅದೆಲ್ಲ ವಿಂಗಡಣೆ ಮಾಡಿ ಅದೆಲ್ಲ ವೇಟ್ ಮಾಡೋವರೆಗೂ ನೀವು ಅದನ್ನ ಗಮನ ಕೊಟ್ಟೆ ಅಲ್ಲಿ ಇರಬೇಕಾಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ಅಂದ್ರೆ ಸ್ಕ್ರಾಪ್ ಡೀಲರ್ ನಿಜವಾಗಿ ವಾಹನವನ್ನು ಸ್ಕ್ರಾಪ್ ಮಾಡದಿರುವಂತಹ ನಿದರ್ಶನ ಎದುರು ಇರಬಹುದು. ಹಾಗೆ ಇಟ್ಕೊಂಡು ಅವನು ಅದನ್ನ ಅನಧಿಕೃತ ಚಟುವಟಿಕೆಗೆ ಬಳಸೋರಿಗೆ ಅಥವಾ ಯಾರಿಗೋ ಕಳ್ಳರಿಗಾಗ್ಲಿ, ರಾಬರ್ಸ್ಗಳು, ದರೋಡೆಕೋರಿಗಾಗ್ಲಿ ಮಾರಬಹುದು. ಆವಾಗ ಅದು ಮೂಲ ಕಾರಿನ ಮಾಲೀಕರಿಗೆ ಮುಂದೆ ಬಹಳ ತಲೆನೋವಾಗುತ್ತೆ ಮತ್ತು ಅದು ಕೈಗಳು ಒಬ್ಬರಿಂದ ಒಬ್ಬರಿಗೆ ಬದಲಾಯಿಸಬಹುದು. ಆಮೇಲೆ ಕಾನೂನು ಹೇಳಿದಾಗ ಕಾನೂನಿನ ಬಾಹಿರ ಚಟುವಟಿಕೆಗಳು ಬಳಸಿದಾಗ ತುಂಬಾ ಅಪಾಯಕರ ಸನ್ನಿವೇಶಗಳು ಎದುರಾಗುತ್ತೆ ಆ ಮೂಲ ಓನರ್ಗೆ, ಕಾರಿನ ಓನರ್ಗೆ. ಯಾಕಂದ್ರೆ ಆ ಒಂದು ಗುಜರಿಯಿಂದ ಕಾರನ್ನ ತಗೊಂಡೋಗಿರೋರು ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಮಾಡಿರಲ್ಲ, ಅದು ಮೂಲ ಮಾಲೀಕರ ಹೆಸರಲ್ಲೇ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಇಂತಹ ಅಪಾಯಗಳು ಎದುರಾಗ್ತವೆ. ಆಮೇಲೆ ಸ್ಕ್ರಾಪ್ ಡೀಲರ್ ಅವ್ರಿಗೆ ನೀವು ಒರಿಜಿನಲ್ RC ಅನ್ನ ಕೊಡೋ ಅಗತ್ಯ ಇಲ್ಲ, ಒಂದು ಜೆರಾಕ್ಸ್ ಕಾಪಿ ಕೊಟ್ರೆ ಅಷ್ಟೇ ಸಾಕಾಗುತ್ತೆ. RTO ಮುಂದಿನ ಒಂದು ಕಾರ್ಯವಿಧಾನಗಳಿಗೆ ಸಾಕ್ಷಿಯಾಗಿ ನೀವು ಸ್ಕ್ರಾಪ್ ಮಾಡಿದಂತಹ ಕಾರನ್ನ ಕೆಲವು ಫೋಟೋಗಳನ್ನ ತೆಗೆದಿಟ್ಕೋಬೇಕು. ಆಮೇಲೆ ಮತ್ತೊಂದು ಮುಖ್ಯವಾದ ಅಂಶ ಏನಂದ್ರೆ ಈ ಒಂದು ಹಂತದಲ್ಲಿ RTO ಆಫೀಸ್ಗೆ ಹೋಗಿ ಆ ಒಂದು ವಾಹನದ ಓನರು ಒರಿಜಿನಲ್ RC ಬುಕ್ ಅನ್ನು ಮತ್ತು ಸ್ಕ್ರಾಪ್ ಮಾಡಿದಂತಹ ವೆಹಿಕಲ್ ನ ಚಾಸಿಸ್ ನಂಬರ್ ಇರುತ್ತಲ್ಲ ಅದರದ ಒಂದು ಕಟ್ ಮಾಡಿರುವಂತಹ ಪೀಸ್ ಅನ್ನು RTO ಆಫೀಸ್ಗೆ ಕೊಡಬೇಕಾಗುತ್ತೆ. ಆಮೇಲೆ ಆ ಒಂದು ಸ್ಕ್ರಾಪ್ ಡೀಲರ್ ನ ಫುಲ್ ಡೀಟೈಲ್ ಒಂದು ಅಡ್ರೆಸ್ ನೊಂದಿಗೆ ಲೆಟರ್ ಹೆಡ್ ನಲ್ಲಿ ದೃಢೀಕರಣವನ್ನು ನೀಡಬೇಕಾಗುತ್ತೆ. ಆಮೇಲೆ ಸ್ಕ್ರಾಪ್ ನ ಫೋಟೋಗಳನ್ನು ಆ ಸಮಯದಲ್ಲಿ ಸಲ್ಲಿಸಬಹುದು. ಆ ಒಂದು ವೆಹಿಕಲ್ ಓನರು ಸ್ಕ್ರಾಪ್ ಮತ್ತು ಡಿ ನೋಂದಣಿಗಾಗಿ ಅಂದ್ರೆ ಡಿ ರಿಜಿಸ್ಟ್ರೇಷನ್ ನೋಂದಣಿಗಾಗಿ ಅರ್ಜಿಯೊಂದಿಗೆ ಅಫಿಡವಿಟ್ ಅನ್ನು ಸಹ ಸಲ್ಲಿಸಬಹುದಾಗಿದೆ, ಅಂದ್ರೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಗೋಸ್ಕರವಾಗಿ ಅಂತ. ಹಾಗೆ ಅರ್ಜಿಯೊಂದಿಗೆ ಅಫಿಡವಿಟ್ ಅನ್ನು ಸಲ್ಲಿಸಬೇಕು. ಆನಂತರ ಕಾರು ಯಾವುದೇ ಒಂದು ಸಾಲ ಆಗಲಿ, ವಿಮಾ ಹಕ್ಕುಗಳು ಅಥವಾ ಬಾಕಿ ಇರುವಂತಹ ನ್ಯಾಯಾಲಯದ ಕೋರ್ಟ್ ಕಾನೂನಿನ ಪ್ರಕರಣಗಳ ಅಡಿಯಲ್ಲಿ ಯಾವುದು ಇಲ್ಲ ಅಂತ ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಅಫಿಡವಿಟ್ ನಲ್ಲಿ ವಾಹನವು ಕಳ್ಳತನದಲ್ಲಿ ಭಾಗಿಯಾಗಿಲ್ಲ ಎಂದು ಖಚಿತಪಡಿಸಿರಬೇಕಾಗುತ್ತೆ. ಹೀಗೆ ನೀವು ಕಾರ್ ಸ್ಕ್ರಾಪಿಂಗ್ ಅಂದ್ರೆ ವೆಹಿಕಲ್ ಸ್ಕ್ರಾಪಿಂಗ್ ದಾಖಲೆಗಳನ್ನು ಸಲ್ಲಿಸಿದ ನಂತರ RTO ಅದನ್ನೆಲ್ಲ ಪರಿಶೀಲನೆ ಮಾಡಿ, ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನ ಕಂಡುಕೊಂಡು ಆ ದಾಖಲೆಗಳನ್ನ ಇಟ್ಕೊಳ್ಳುತ್ತೆ. ಟ್ರಾಫಿಕ್ ಪೊಲೀಸ್ ಮತ್ತು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂತ ಇದೆ, NCRB, ಅಲ್ಲಿಂದ ಶ್ರದ್ಧೆಯ ವರದಿಗಳನ್ನು ಸ್ವೀಕರಿಸುತ್ತೆ. ಅನಂತರ ಮುಂದಿನ ಹಂತಗಳೊಂದಿಗೆ ಮುಂದಿನ ಪ್ರೊಸೆಸ್ ಏನ್ ಮಾಡಬೇಕು ಅನ್ನೋದನ್ನ ಕಂಟಿನ್ಯೂ ಮಾಡುತ್ತೆ. ಅನಂತರ ಅದಷ್ಟೇ ಅಲ್ಲ, ಕಾರಿನ ಒಂದು ಮಾರಾಟ ಅಥವಾ ಖರೀದಿ, ನೀವೇ ಮೊದಲನೇ ಓನರ್ ಆಗಿ ಕಾರನ್ನ ಖರೀದಿ ಮಾಡಿರಬಹುದು ಅಥವಾ ಮಾರಾಟ ಮಾಡೋರಿಂದ ತಗೊಂಡಿರಬಹುದು, ಆ ಒಂದು ದಾಖಲೆಗಳೆಲ್ಲ ಏನಿದೆ ಅವೆಲ್ಲವನ್ನೂ ಸಹ RTO ಕಚೇರಿಯಲ್ಲಿ ಪರಿಶೀಲನೆ ನಡೆಸಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ. ಆಮೇಲೆ ಈ ಒಂದು ಎಲ್ಲಾ ದಾಖಲೆಗಳನ್ನು ಸರಿ ಎಂದು ತೃಪ್ತಿಕರ ಅಂತ ಕಂಡು ಬಂದ ಅನಂತರ RTO ಮುಖಾಂತರವಾಗಿ ನೋಂದಣಿಯನ್ನ ರದ್ದುಗೊಳಿಸಲಾಗುತ್ತದೆ. ಅಂದ್ರೆ ಸ್ಕ್ರಾಪ್ ಮಾಡಲಾದಂತಹ ಕಾರಿನ ರಿಜಿಸ್ಟ್ರೇಷನ್ ಡಿ ರಿಜಿಸ್ಟ್ರೇಷನ್ ಆಗುತ್ತೆ, ಅಂದ್ರೆ ಆ ಒಂದು ನೋಂದಣಿ ರದ್ದುಗೊಳಿಸಲಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆತ್ಮೀಯ ವೀಕ್ಷಕರೇ, ಇದುವರೆಗೂ ನಿಮ್ಮ ಮೋಟರ್ ಸೈಕಲ್, ಬೈಕ್ ಆಗಿರಲಿ, ಕಾರ್ ಆಗಿರಲಿ, ವ್ಯಾನು, ಟೆಂಪೋ, ಯಾವುದೇ ವೆಹಿಕಲ್ಸ್ ಗಳಾಗಿರಲಿ, ಹಳೆಯ
ವಾಹನಗಳಿಗೆ ಸಂಬಂಧಪಟ್ಟಂತಹ ಒಂದು ಗುಜರಿ ನೀತಿ ಆಗಿರಲಿ ವೆಹಿಕಲ್ ಸ್ಕ್ರಾಪ್ ಮಾಡೋದ್ರ ಬಗ್ಗೆ ನಾವು ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ಒಂದು ರೂಲ್ಸ್ ಆರ್ಟಿಒ ರೂಲ್ಸ್ ಅನ್ನ ಬ್ರೀಕ್ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಎಷ್ಟು ಅನಾಹುತಗಳಾಗುತ್ತವೆ ಅನ್ನೋದನ್ನ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಈ ಮಾಹಿತಿಯನ್ನ ತಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಮರೆಯದೆ ಲೈಕ್ ಮಾಡಿ ಮತ್ತೆ ಈ ಬಗ್ಗೆ ಇನ್ನೂ ಏನಾದರೂ ಅನುಮಾನಗಳಿದ್ರಲ್ಲಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಹಾಗೂ ಬಹಳ ಮುಖ್ಯವಾದ ಪ್ರಶ್ನೆಗಳಿದ್ದರಲ್ಲಿ ಅದ್ರ ಬಗ್ಗೆ ಮತ್ತೆ ಕೆಲವು ವಿಡಿಯೋಗಳನ್ನ ತರಲಿದ್ದೇನೆ ಮುಂದೆ ನಿಮ್ಮ ಕಮೆಂಟ್ ಪ್ರಶ್ನೆಗಳಿಗೆ ನಿಮ್ಮ ಸ್ನೇಹಿತರು ಬಗ್ಗೆ ಮಾಹಿತಿ ಇರೋರು ಸಹ ಉತ್ತರವನ್ನು ಕೊಡ್ತಾರೆ ಹಾಗಾಗಿ ಕಮೆಂಟ್ ಮಾಡಿ ಮರೆಯದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.